ಅಂತ ಹೊಡೆದ ತಕ್ಷಣ ಎಲ್ಲಿದ್ರೂ ಓಡ್ ಬಂದು ಮೊಬೈಲ್ ಎತ್ಕೋತೀವಿ. ಯಾರು ಏನು ಮೆಸೇಜ್ ಕಳಿಸಿದ್ದಾರೆ, ಏನು ವಿಡಿಯೋ ಕಳಿಸಿದ್ದಾರೆ ಅನ್ನೋ ಕುತೂಹಲ. ಹೌದು ಸ್ನೇಹಿತರೆ, ನಾವು ಮೊಬೈಲ್ನಲ್ಲಿ ತುಂಬ ಹೊತ್ತು ಕಾಲ ಕಳೆಯೋಕ್ಕೆ ವಾಟ್ಸಪ್ ಕೂಡ ಒಂದು. ಸ್ನೇಹಿತರೆ, ಇತ್ತೀಚೆಗಷ್ಟೇ ಕೆಲವು ಹೊಸ ಫೀಚರ್ಗಳನ್ನು ವಾಟ್ಸಪ್ಗೆ ಆ್ಯಡ್ ಮಾಡಲಾಗಿದೆ. ಹಾಗೆ ಮತ್ತಷ್ಟು ಹೊಸ ಫೀಚರ್ಗಳು ಕೂಡ ಸದ್ಯದಲ್ಲೇ ಬರೋದ್ರಲ್ಲಿದೆ. ಅದರಲ್ಲಿ ಕೆಲವು ನಿಮಗೆ ಗೊತ್ತಿರ್ಬೋದು, ಅದರ ಜೊತೆಗೆ ಹೊಸ ಫೀಚರ್ಗಳನ್ನು ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ ಸ್ನೇಹಿತರೆ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇತ್ತೀಚೆಗಷ್ಟೇ ಬಂದ ವಾಟ್ಸಪ್ನ ಎಚ್ಚರಿಕೆ ಸಂದೇಶ ಕೂಡ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇನ್ನು ತಡ ಮಾಡದೆ ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಶೋ ಫೈಗೆ ಸ್ವಾಗತ. ಸ್ನೇಹಿತರೆ, ಮೊಬೈಲ್ ಇದ್ಮೇಲೆ ವಾಟ್ಸಪ್ ಇರಲೇಬೇಕು. ಮೆಸೇಜ್ ಮಾಡಲಿಕ್ಕೆ ಅಂತ ಡೆಡಿಕೇಟೆಡ್ ಆ್ಯಪ್ ಅಂದರೆ ಅದು ವಾಟ್ಸಪ್. ಬರೀ ಮೆಸೇಜ್ ಅಲ್ಲ, ನಿಮಗೆ ಗೊತ್ತಿರೋ ಹಾಗೆ ಫೋಟೋಸ್, ವಿಡಿಯೋಸ್ ಹಾಗೂ ಡಾಕ್ಯುಮೆಂಟ್ಸ್ಗಳು, ಹೀಗೆ ಪ್ರತಿಯೊಂದನ್ನು ವಾಟ್ಸಪ್ನಲ್ಲೇ ಶೇರ್ ಮಾಡ್ಬೋದು. ಇದು ಎಷ್ಟು ಪಾಪ್ಯುಲರ್ ಆಯಿತು ಅಂದರೆ, ಇದರ ನಂತರ ಎಷ್ಟೇ ಆ್ಯಪ್ಗಳು ಬಂದರೂ ಕೂಡ ಯಾವುದು ವಾಟ್ಸಪ್ನ ಸೈಡ್ ಹೊಡೆಯೋಕ್ಕೆ ಆಗಲಿಲ್ಲ. ಹಾಗೆ ವಾಟ್ಸಪ್ನಲ್ಲೇ ಹಂತ ಹಂತವಾಗಿ ಎಲ್ಲ ಫೀಚರ್ಗಳನ್ನು ವಾಟ್ಸಪ್ನಲ್ಲೇ ಕೊಡ್ತಿದ್ರಿಂದ ನಾವು ಬೇರೆ ಆ್ಯಪ್ಗಳಗಡೆ ಗಮನ ಕೊಡಲಿಲ್ಲ. ಅದೇ ರೀತಿ ಇತ್ತೀಚೆಗಷ್ಟೇ ಬಂದ ಕೆಲವು ಹೊಸ ಅಪ್ಡೇಟ್ಗಳ ಬಗ್ಗೆ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇನ್ನು ಅದು ಯಾವುದು ಅಂತ ನೋಡೋದಾದರೆ ಸ್ನೇಹಿತರೆ, ಮೊದಲನೇ ಫೀಚರ್ ಬಂದು ಡಿಸಪಿಯರಿಂಗ್ ಮೆಸೇಜಸ್ ಅಂತ, ಅಂದರೆ ಸಂದೇಶನ ಮಾಯ ಮಾಡೋದು. ಸ್ನೇಹಿತರೆ, ನನ್ನ ಕನ್ನಡ ಅನುವಾದ ಸರಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು ಈ ಫೀಚರ್ ಬಗ್ಗೆ ನೋಡೋದಾದರೆ ಸ್ನೇಹಿತರೆ, ಇನ್ನು ಈ ಫೀಚರ್ನ ನೋಡೋದಾದರೆ, ನೀವು ಯಾರಿಗಾದರೂ ಮೆಸೇಜ್ ಕಳಿಸಿ ಅದು ಆಟೋಮೆಟಿಕ್ಕಾಗಿ ಒಂದಿಷ್ಟು ದಿನ ಆದಮೇಲೆ ಡಿಲೀಟ್ ಆಗಬೇಕು ಅಂತ ಇದ್ದರೆ ನೀವು ಈ ಫೀಚರ್ನ ಅಥವಾ ಆಪ್ಷನ್ನ ಬಳಸ್ಬೋದು. ಸರಿ ಬನ್ನಿ ಸ್ನೇಹಿತರೆ, ನೋಡೋಣ. ಸೊ ನೀವಿಲ್ಲಿ ಕಾಣ್ತಿರೋ ಆ ವ್ಯಕ್ತಿನ ಮೊದಲು ಸರ್ಚ್ ಮಾಡಬೇಕು. ಯಾವುದೇ ವ್ಯಕ್ತಿಯಾಗಲಿ ಸರ್ಚ್ ಮಾಡಿದ್ಮೇಲೆ ಅವರ ಹೆಸರು ಮೇಲೆ ಇಲ್ಲಿ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಕಾಣ್ತಿರೋ ಆಪ್ಷನ್ ನೋಡಿ, ಡಿಸಪಿಯರಿಂಗ್ ಮೆಸೇಜಸ್ ಅಂತ ಇದೆಯಲ್ವ, ಈ ಆಪ್ಷನ್ ಮೇಲೆ ದಯವಿಟ್ಟು ಕ್ಲಿಕ್ ಮಾಡಿ ಸ್ನೇಹಿತರೆ. ಇಲ್ಲಿ ನಿಮಗೆ ಆನ್ ಮತ್ತು ಆಫ್ ಅಂತ ಎರಡು ಆಪ್ಷನ್ ಇದೆ, ಇದರಲ್ಲಿ ಆನ್ ಅಂತ ಕೊಡಬೇಕು. ಸ್ನೇಹಿತರೆ, ಇದರಲ್ಲಿ ಇನ್ನೊಂದು ವಿಷಯ ಏನಂತಂದರೆ, ಈ ಮೆಸೇಜ್ ಆನ್ ಮಾಡಿದ್ಮೇಲೆ 7 ದಿನದ ತನಕ ಮಾತ್ರ ಇರುತ್ತೆ, ಅದು ಅದಾದ ನಂತರ ನಾರ್ಮಲ್ ಆಗಿ ಆಗುತ್ತೆ. ಇಲ್ಲಾಂದರೆ ಅದಕ್ಕೆ ಮುಂಚೆನೂ ಕೂಡ ನೀವು ಆಫ್ ಮಾಡ್ಬೋದು, ಆದರೆ ಇದು 7 ದಿನದ ತನಕ ಮಾತ್ರ ಕೆಲಸ ಮಾಡುತ್ತೆ. ಸೊ ಈಗ ಆನ್ ಮಾಡೋಣ. ಆನ್ ಮಾಡಿದ ನಂತರ ನೀವು ವಾಪಸ್ ಬಂದರೆ ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಐಕಾನ್ ಕಾಣ್ತಾ ಇದೆಯಲ್ಲ, ಅವರ ಹೆಸರ ಫೋಟೋ ಐಕಾನ್ ಹತ್ರ. ಸೊ ಅದು ನಿಮಗೆ ಸೂಚಿಸುತ್ತೆ ಇದು ಡಿಸಪಿಯರಿಂಗ್ ಮೆಸೇಜಸ್ ಆನ್ ಆಗಿದೆ ಅಂತ. ಹಾಗೆ ಕೂಡ ಇದರಲ್ಲೂ ನಿಮಗೆ ಮೆಸೇಜಸ್, ಮೆಸೇಜ್ ಒಂದು ನೋಟಿಫಿಕೇಷನ್ ಹೇಳ್ತಾ ಇದೆ, ಯು ಟರ್ನ್ ಡೌನ್ ಡಿಸಪಿಯರಿಂಗ್ ಮೆಸೇಜಸ್, ನ್ಯೂ ಮೆಸೇಜಸ್ ವಿಲ್ ಡಿಸಪಿಯರ್ ಫ್ರಮ್ ದಿಸ್ ಚಾಟ್ ಆಫ್ಟರ್ 7 ಡೇಸ್ ಅಂತ. ಇನ್ನು ಸ್ನೇಹಿತರೆ, ಈ ಫೀಚರ್ನಲ್ಲಿ ನನಗೇನು ಅಂತ ಉಪಯೋಗ ಆಗೋಂಥ ಮಾಹಿತಿ ಅಥವಾ ಆಪ್ಷನ್ ಅಂತ ನನಗನ್ನಿಸ್ತಿಲ್ಲ. ಯಾಕೆಂದರೆ ಸ್ನೇಹಿತರೆ, ಇದು 7 ದಿನದವರೆಗೂ ಇರುತ್ತೆ ಅಂತಂದರೆ ಅಷ್ಟೊತ್ತಿಗೆ ಅವರು ಆ ಮೆಸೇಜ್ನ ಓದಿರ್ತಾರೆ. ಹಾಗೆ ಸೊ 7 ದಿನ ಆದಮೇಲೆ ಅದು ಡಿಲೀಟ್ ಆದರೂ ಏನು ವ್ಯತ್ಯಾಸ ಇರಲ್ಲ, ಅಥವಾ ಇಟ್ಕೊಂಡ್ರೂ ಏನು ವ್ಯತ್ಯಾಸ ಇರಲ್ಲ. ಹಾಗೆ ಕೂಡ ಅವರು ಇನ್ನೇನು ಡಿಲೀಟ್ ಆಗುತ್ತೆ ಅಂತ ಅನ್ನೋ ಭಯ ಇದ್ದರೂ ಕೂಡ ಅವರು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಕೂಡ ಎತ್ತಿಟ್ಕೋಬೋದು. ಸೊ ಅದರಿಂದ ನನಗಿದೇನು ಅಂತ ಉಪಯುಕ್ತ ಆಗುವಂಥ ಫೀಚರ್ ಅಲ್ಲ ಅಂತ ನನಗನ್ಸುತ್ತೆ ಸ್ನೇಹಿತರೆ. ನಿಮಗೇನನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ಇನ್ನು ಎರಡನೇ ಫೀಚರ್ ನೋಡೋದಾದರೆ, ಈಗ ಹೊಸದಾಗಿ ವಾಟ್ಸಪ್ ಬೀಟಾ ಇನ್ನೂ ನಡೀತಾ ಇದೆ, ಆದಷ್ಟು ಬೇಗ ಅದು ಲೈವ್ಗೆ ಕೂಡ ಬರುತ್ತೆ. ಸೊ ಅದರಲ್ಲಿ ಈಗ ಸದ್ಯಕ್ಕೆ ಏನಿದೆ ಅಂತಂದರೆ, ಸೆಟ್ಟಿಂಗ್ಸ್ಗೆ ಹೋಗಿ, ಚಾಟ್ಸ್ಗೆ ಹೋಗಿ, ಹಾಗೆ ವಾಲ್ಪೇಪರಲ್ಲಿ ನೋಡಿದ್ರೆ, ಸೊ ಈಗ ಸದ್ಯಕ್ಕೆ ನಮ್ಮ ಹತ್ರ ಇರೋದು ಸಾಲಿಡ್ ಕಲರ್ಸ್ ಮಾತ್ರ ಇರೋದು. ಸೊ ಸ್ನೇಹಿತರೆ, ವಾಟ್ಸಪ್ ಬೀಟಾದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಇನ್ನು ಹಲವಾರು ವಾಲ್ಪೇಪರ್ಗಳು ನೋಡೋಕ್ಕೆ ಸಿಗುತ್ತೆ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಬೋದು. ಸೊ ಇದು ಎರಡನೇ ಫೀಚರ್ ಸ್ನೇಹಿತರೆ. ಸ್ನೇಹಿತರೆ, ಇನ್ನೊಂದು ಮುಖ್ಯವಾಗಿ ನಮಗೆ ಉಪಯೋಗ ಆಗುವಂಥ ಫೀಚರ್ ನೋಡೋದಾದರೆ ಸ್ಟೋರೇಜ್. ಸ್ನೇಹಿತರೆ, ಸ್ನೇಹಿತರೆ ಈಗ ಸಾಮಾನ್ಯವಾಗಿ ತುಂಬ ಗ್ರೂಪ್ಗಳಿಂದ ತುಂಬ ದಿನ ಬೆಳಗಾದರೆ ಗುಡ್ ಮಾರ್ನಿಂಗ್, ಗುಡ್ ನೈಟ್ ಅಂತ ಮೆಸೇಜ್ಗಳು ಬರ್ತಾನೆ ಇರ್ತವೆ ಸ್ನೇಹಿತರೆ, ಅಥವಾ ವಿಡಿಯೋಗಳನ್ನೂ ಕಳಿಸ್ತಾ ಇರ್ತಾರೆ. ಇದರಿಂದ ನಮ್ಮ ವಾಟ್ಸಪ್ ಸ್ಟೋರೇಜ್ ತುಂಬ ಹೋಗ್ತಾ ಇರುತ್ತೆ, ಆಗ ನಾವು ಪ್ರತಿ ಬಾರಿ ಡಿಲೀಟ್ ಮಾಡ್ತಾನೆ ಇರಬೇಕಾಗುತ್ತೆ. ಹಾಗೆ ಒಂದೊಂದೇ ವಿಡಿಯೋ ಅಥವಾ ಫೋಟೋಗಳನ್ನ ನೋಡ್ಕೊಂಡು ಡಿಲೀಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಅಂತ ಒಂದು ಸುಲಭ ಉಪಾಯ ಇದೆ ಸ್ನೇಹಿತರೆ, ಸೆಟ್ಟಿಂಗ್ಸ್ಗೆ ಹೋಗಿ. ಸೆಟ್ಟಿಂಗ್ಸ್ಗೆ ಹೋದ ನಂತರ ನಿಮಗೆ 4ನೇ ಆಪ್ಷನ್ ಬಂದು ಸ್ಟೋರೇಜ್ ಆ್ಯಂಡ್ ಡೇಟಾ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಿಮಗೆ ಇಲ್ಲಿ ಮೊದಲನೇದಾಗಿ ಕಾಣ್ತಾ ಇರೋದು ಮ್ಯಾನೇಜ್ ಸ್ಟೋರೇಜ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇರೋದು ಯಾವುದರಿಂದ ಜಾಸ್ತಿ MB ಅಥವಾ ಯಾವ್ಯಾವ ಫೋಟೋ ಅಥವಾ ಯಾವ್ಯಾವ ವಿಡಿಯೋ ನಿಮಗೆ ಜಾಸ್ತಿ ತುಂಬಿದೆ ಅಂತ ನಿಮಗೆ ಇಲ್ಲಿ ತೋರಿಸುತ್ತೆ. ಈಗ ಪ್ರತಿಯೊಂದು ಗ್ರೂಪ್ನ ವಿಚಾರಕ್ಕೆ ಬಂದರೆ ಇಲ್ಲಿ ಯಾವ್ಯಾವ ಗ್ರೂಪಿಂದ ಎಷ್ಟೆಷ್ಟು MB ತುಂಬಿದೆ. ಸೊ ನಿಮಗೆ ಈ ಗ್ರೂಪಿಂದ ಬರೀ ಗುಡ್ ಮಾರ್ನಿಂಗ್, ಗುಡ್ ನೈಟ್ ಮೆಸೇಜಸ್ ಅಥವಾ
ಅಗತ್ಯವಿಲ್ಲದೆ ಇರುವಂಥ ವೀಡಿಯೋಸ್ಗಳೇನಾದ್ರು ಬರ್ತಾ ಇದ್ದರೆ ನೀವು ಆ ಗ್ರೂಪ್ನ ಕ್ಲಿಕ್ ಮಾಡಿಬಿಟ್ಟು ಇದನ್ನು ನೀವು ಡಿಲೀಟ್ ಮಾಡ್ಕೋಬೋದು ಸ್ನೇಹಿತರೆ. ಇದು ತುಂಬ ಉಪಯುಕ್ತವಾದ ಫೀಚರ್ ಅಂತ ನನಗನ್ಸುತ್ತೆ ಸ್ನೇಹಿತರೆ. ಸ್ನೇಹಿತರೆ ಇನ್ನೂ ಮುಂದಿನ ಫೀಚರ್ ನೋಡೋದಾದರೆ, ಸ್ನೇಹಿತರೆ ನಾವು ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ವಾಟ್ಸಪ್ನಲ್ಲಿ ವಿಡಿಯೋ ಕಾಲ್ ಮಾಡ್ಬೋದು, ಹಾಗೂ ಗ್ರೂಪ್ ಕಾಲ್ ಕೂಡ ಮಾಡ್ಬೋದು. ಅದೇ ರೀತಿ ನಾವು ಮ್ಯಾಕ್ಸಿಮಮ್ 8 ಜನ ತನಕ ವಿಡಿಯೋ ಕಾಲ್ ಮಾಡ್ಬೋದು ಸ್ನೇಹಿತರೆ. ಆದರೆ ಸ್ನೇಹಿತರೆ, ಮೆಸೆಂಜರ್ ಅನ್ನೋ ಒಂದು ಆ್ಯಪ್ನಲ್ಲಿ ಹಲವಾರು ಜನರ ಜೊತೆ ವಿಡಿಯೋ ಕಾಲ್ ಒಂದೇ ಸಲ ಮಾತಾಡ್ಬೋದು. ಸೊ ಹಾಗಾಗಿ ಆ ಮೆಸೆಂಜರ್ ಆ್ಯಪ್ನ ವಾಟ್ಸಪ್ನಲ್ಲಿ ಅಳವಡಿಸಲಾಗಿದೆ, ಅದನ್ನು ಕೂಡ ನೋಡೋಣ ಇದರಿಂದನೂ ಉಪಯೋಗ ಆಗುತ್ತಾ ಇಲ್ವಾ ಅಂತ. ಸೊ ಸ್ನೇಹಿತರೆ, ಒಂದ್ಸಲ ಚಾಟ್ಸ್ ಅಥವಾ ಸ್ಟೇಟಸ್, ನಂತರ ಕಾಲ್ಸ್ ಟ್ಯಾಬ್ಗೆ ಬರೋದಾದರೆ ಇಲ್ಲಿ ನಿಮಗೆ ಆಡಿಯೋ ಕಾಲ್ ಮೇಲ್ಗಡೆ ಇರುವಂಥ ವಿಡಿಯೋ ಕಾಲ್ ಚಿಹ್ನೆ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಇದು ಕೇಳುತ್ತೆ. ಇದು ಮೆಸೆಂಜರ್ ಆ್ಯಪ್ ಆಗಿರೋದ್ರಿಂದ ಕಂಟಿನ್ಯೂ ಇನ್ ಮೆಸೆಂಜರ್ ಅಂತ ಕೇಳುತ್ತೆ. ಸೊ ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಕ್ರಿಯೇಟ್ ರೂಮ್ ಆಸ್ ಪ್ರವೀಣ್ ಗೌಡ ಅಂತ. ಸೊ ಸ್ನೇಹಿತರೆ, ನಿಮ್ಮಲ್ಲಿ ಯಾರಿಗಾದರೂ ನನ್ನ ಹೆಸರು ಗೊತ್ತಿಲ್ಲ ಅಂದರೆ ನನ್ನ ಹೆಸರು ಪ್ರವೀಣ್ ಗೌಡ ಅಂತ. ಸೊ ಅದರಿಂದ ಕ್ರಿಯೇಟ್ ಮಾಡಿ, ಅದ ನಂತರ ಸೆಂಡ್ ಲಿಂಕ್ ಆನ್ ವಾಟ್ಸಪ್ ಅಂತ ಇದೆ ಸ್ನೇಹಿತರೆ. ಈಗ ನೀವು ನಿಮ್ಮ ಕಾಂಟ್ಯಾಕ್ಟ್ಸ್ಗಳನ್ನ ಸೆಲೆಕ್ಟ್ ಮಾಡಿ, ಯಾರ್ಯಾರನ್ನು ಇನ್ವೈಟ್ ಮಾಡಬೇಕು ಅವರನ್ನು ಈ ರೀತಿ ಸೆಲೆಕ್ಟ್ ಮಾಡಿ ಅವ್ರಿಗೆ ಇನ್ವೈಟ್ ಮಾಡ್ಬೋದು ಸ್ನೇಹಿತರೆ. ಅವರು ಆ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ವಿಡಿಯೋ ಕಾಲ್ನ ಉಪಯೋಗಿಸ್ಕೋಬೋದು ಸ್ನೇಹಿತರೆ. ಇನ್ನು ಸ್ನೇಹಿತರೆ, ನೀವು ಯಾರ್ದಾದ್ರೂ ಕಾಂಟ್ಯಾಕ್ಟ್ಗೆ ಹೋಗಿ ಅಲ್ಲಿಂದನೂ ಕೂಡ ಕಾಲ್ ಮಾಡ್ಬೋದು ಸ್ನೇಹಿತರೆ. ಅಥವಾ ಅವರೊಬ್ರಿಗೆ ಮಾತ್ರ ಕಾಲ್ ಮಾಡಬೇಕು, ಅವರಿಂದ ಬೇರೆಯವ್ರನ್ನೆಲ್ಲ ಕನೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಇಲ್ಲಿ ರೂಮ್ ಅಂತ ಏನು ಕಾಣ್ತಾ ಇದೆ ಸ್ನೇಹಿತರೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿಂದ ಸೇಮ್ ಪ್ರೊಸೀಜರ್ ಸ್ನೇಹಿತರೆ, ಅಲ್ಲಿಂದ ಮೆಸೇಜರಿಗೆ ಕನೆಕ್ಟ್ ಆಗುತ್ತೆ, ಅಲ್ಲಿಂದ ಸೆಂಡ್ ಲಿಂಕ್ ಟು ಆನ್ ವಾಟ್ಸಪ್ ಅಂತ ಇದೆಯಲ್ಲ ಸ್ನೇಹಿತರೆ, ಅದು ಕ್ಲಿಕ್ ಮಾಡಿದ್ರೆ ಅವ್ರಿಗೆ ಆ ಲಿಂಕ್ ಹೋಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇನ್ನೊಂದು ಫೀಚರ್ ನೋಡೋದಾದರೆ, ನೀವು ಯಾರನ್ನಾದರೂ ಮ್ಯೂಟ್ ಮಾಡಬೇಕು ಅಂತಂದರೆ, ಸ್ನೇಹಿತರೆ ನಾನು ಆಗಲೇ ನಿಮಗೆ ಡಿಸಪಿಯರಿಂಗ್ ಮೆಸೇಜಸ್ ಅನ್ನೋ ಆಪ್ಷನ್ನ ಯೂಸ್ ಮಾಡೋದು ಹೇಳ್ಕೊಟ್ಟಿದ್ದೆ. ಅವರಿಂದ ಮೆಸೇಜೇ ನಿಮಗೆ ಯಾವಾಗಲೂ ಬರಬಾರ್ದು ಅಂತಂದರೆ, ಮ್ಯೂಟ್ ಅಂತ ಆಪ್ಷನ್ ಆಲ್ರೆಡಿ ನಿಮಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿತ್ತು. ಆದರೆ ಈಗ ಆಪ್ಷನ್ ಏನಾಗಿದೆ ಅಂತಂದರೆ, ನೀವು ಯಾವಾಗಲೂ ಕೂಡ ಆಲ್ವೇಸ್ ಅನ್ನೋ ಒಂದು ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ಅವರನ್ನು ಪರ್ಮನೆಂಟಾಗಿ ಕೂಡ ಮ್ಯೂಟ್ ಮಾಡ್ಬೋದು ಸ್ನೇಹಿತರೆ. ಸೊ ಈಗ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಅವ್ರನ್ನ ಪರ್ಮನೆಂಟಾಗಿ ಕೂಡ ಮ್ಯೂಟ್ ಮಾಡ್ಬೋದು. ಇನ್ನು ನಂತರದ ಫೀಚರ್ ನೋಡೋದಾದರೆ, ಇದು ಕೂಡ ನಮಗೆ ತುಂಬ ಉಪಯೋಗ ಆಗುತ್ತೆ ಸ್ನೇಹಿತರೆ. ಸಾಮಾನ್ಯವಾಗಿ ನಾವೆಲ್ಲರೂ ಗೂಗಲ್ ಪೇ ಅಥವಾ ಫೋನ್ಪೇ ಅಥವಾ ಪೇಟಿಎಮ್ ಈ ರೀತಿ ಹಲವಾರು ಆ್ಯಪ್ಸ್ಗಳಿಂದ ಯೂಸ್ ಮಾಡ್ತಾ ಇದ್ವಿ ಸ್ನೇಹಿತರೆ, ಆದರೆ ಟ್ರ್ಯಾಕ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಈಗೇನಂತಂದರೆ, ನಾವು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಅಷ್ಟು ದುಡ್ಡು ಕಳಿಸು ಅಥವಾ ಇಷ್ಟು ದುಡ್ಡು ಕಳಿಸ್ದೆ ಅಂತ ಹೇಳೋದಕ್ಕೆ ವಾಟ್ಸಪ್ನ ಯೂಸ್ ಮಾಡ್ತಾ ಇದ್ವಿ. ಆದರೆ ಅಮೌಂಟನ್ನು ಕಳಿಸೋದಕ್ಕೆ ಮತ್ತೆ ಗೂಗಲ್ ಪೇಗೆ ಹೋಗಬೇಕಾಗಿತ್ತು, ಅದರಿಂದ ಮತ್ತೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ಗೆ ಹಾಕಬೇಕಾಗಿತ್ತು. ಅದಕ್ಕೋಸ್ಕರ ವಾಟ್ಸಪ್ನ ಹೊಸ ಫೀಚರ್ ಬಂದು ಪೇಮೆಂಟ್ಸ್ ಅನ್ನೋ ಫೀಚರ್ ಹೊಸದಾಗೆ ಯೂಸ್ ಆಗಿದೆ ಸ್ನೇಹಿತರೆ. ಇಲ್ಲೂ ಕೂಡ ನಿಮಗೆ ಯು ಪಿ ಐ ಬೇಸ್ ಆಗಿರೋದ್ರಿಂದ ಗೂಗಲ್ ಪೇ ಅಥವಾ ಫೋನ್ಪೇ ಹೇಗೆ ವರ್ಕ್ ಆಗುತ್ತೋ ಹಾಗೆ ಇದು ಕೂಡ ವರ್ಕ್ ಆಗುತ್ತೆ ಸ್ನೇಹಿತರೆ. ಪೇಮೆಂಟ್ಸ್ ಅಂತ ಕ್ಲಿಕ್ ಮಾಡಿ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಕೊಟ್ಟರೆ ನಿಮಗೆ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಬರುತ್ತೆ, ಯಾವ ಬ್ಯಾಂಕನ್ನ ಕ್ಲಿಕ್ ಮಾಡಬೇಕು ಅದನ್ನು ಕ್ಲಿಕ್ ಮಾಡಿ ಆದ ನಂತರ ನಿಮ್ಮ ಯು ಪಿ ಐ ಪಿನ್ ಕೊಟ್ಟರೆ ಆಕ್ಟಿವೇಟ್ ಆಗುತ್ತೆ ಸ್ನೇಹಿತರೆ. ಇದು ಕೂಡ ತುಂಬ ಉಪಯೋಗ ಆಗುವಂಥ ಫೀಚರ್ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಈಗಾಗಲೇ ಇದು ಬಂದು ತುಂಬ ದಿನ ಆಯಿತು ಸ್ನೇಹಿತರೆ, ಬಟ್ ಆದರೆ ಯಾರು ಇನ್ನೂ ಗೂಗಲ್ ಪೇನೇ ಅಥವಾ ಫೋನ್ಪೇನೇ ತುಂಬ ಈಸಿ ಅಂತ ಅನ್ನೋದಾದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಸ್ನೇಹಿತರೆ, ನಾನು ಹೇಳಿದಾಗೆ ನಿಮಗೆ ವಾಟ್ಸಪ್ನಲ್ಲಿ ಪೇಮೆಂಟ್ ಕಳಿಸಿದಾಗ ನಿಮಗೆ ಅದು ಟ್ರ್ಯಾಕ್ ಮಾಡೋದು ಈಸಿ ಆಗುತ್ತೆ, ಮೆಸೇಜ್ ಕೆಳಗಡೆನೆ ಇರುತ್ತೆ. ಸೊ ನೀವು ಮತ್ತೆ ಸಪ್ರೇಟಾಗಿ ಸ್ಕ್ರೀನ್ಶಾಟ್ ಅಥವಾ ಅದನ್ನ ಸೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಸ್ನೇಹಿತರೆ, ನಿಮ್ಮ ಪೇಮೆಂಟ್ ಹಿಸ್ಟ್ರಿನ ನೋಡಬೇಕು ಅಂದರೆ ಇಲ್ಲಿ ಕಾಣ್ತಿರೋ 3 ಡಾಟನ್ನು ಕ್ಲಿಕ್ ಮಾಡಿ, ಹಾಗೆ ಇಲ್ಲಿ ಕಾಣ್ತಿರೋ ಪೇಮೆಂಟ್ಸ್ನ ಕ್ಲಿಕ್ ಮಾಡೋದಾದರೆ ನಿಮಗೆ ಇಲ್ಲಿ ನಿಮ್ಮ ಪೇಮೆಂಟ್ ಹಿಸ್ಟ್ರಿ ಯಾರ್ಯಾರಿಗೆ ಎಷ್ಟೆಷ್ಟು ಮಾಡಿದ್ರಿ ಅನ್ನೋದು ಕೂಡ ಇಲ್ಲೇ ತೋರಿಸುತ್ತೆ ಸ್ನೇಹಿತರೆ. ಹಾಗೆ ಇಲ್ಲಿಂದನೂ ಕೂಡ ನ್ಯೂ ಪೇಮೆಂಟ್ ಅಂತ ನೀವು ಕ್ಲಿಕ್ ಮಾಡಿ, ನಾನಿನ್ನೂ ಬ್ಯಾಂಕನ್ನು ಆಕ್ಟಿವೇಟ್ ಮಾಡಿಲ್ಲ ಸ್ನೇಹಿತರೆ, ಆದ್ದರಿಂದ ಇದು ಮತ್ತೆ ಸೆಲೆಕ್ಟ್ ಮಾಡೋದಕ್ಕೆ ಕೇಳ್ತಾ ಇದೆ. ಆದರೆ ನನಗೇನು ಇದು ತುಂಬ ಉಪಯುಕ್ತ ಆಗುವಂಥ ಫೀಚರ್ ಅಂತ ಅನ್ನಿಸ್ತಾ ಇದೆ ಸ್ನೇಹಿತರೆ. ಸ್ನೇಹಿತರೆ, ಇನ್ನೊಂದು ವಿಚಾರ ಏನಂತಂದರೆ, ಈ ಪೇಮೆಂಟ್ ವಿಷಯವಾಗಿ ನೀವು ಯಾವುದೋ ನಂಬರ್ ಕೊಟ್ಟು ಅವ್ರು ಇನ್ನೇನೋ ಬರ್ಕೊಂಡು ಇನ್ನೆಲ್ಲಿಗೋ ಸೆಂಡ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮಗಿಲ್ಲಿ ಸೆಟ್ಟಿಂಗ್ಸ್ಗೆ ಹೋದರೆ, ಸೊ ನಿಮ್ಮ ಪ್ರೊಫೈಲ್ ಪಕ್ಕದಲ್ಲೇ ಒಂದು ಕ್ಯೂ ಆರ್ ಕೋಡ್ ಸಿಂಬಲ್ ಕಾಣಿಸ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವರು ಈ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ನಂತರ ಪೇಮೆಂಟ್ ಮಾಡ್ಬೋದು ಸ್ನೇಹಿತರೆ. ಇದರಿಂದ ಬೇರೆಯವ್ರಿಗೆ ಹೋಗುವಂಥ ಭಯ ತಪ್ಪುತ್ತೆ.
ಇನ್ನು ಸದ್ಯದಲ್ಲೇ ಬರೋ ಫೀಚರ್ಗಳನ್ನು ನೋಡೋದಾದರೆ, ಇನ್ಮೇಲೆ ನಾವು ಯಾವುದೇ ವಿಡಿಯೋಸ್ ಕಳಿಸೋಕ್ಕೂ ಮುಂಚೆ ಅದನ್ನು ಮ್ಯೂಟ್ ಮಾಡಿ ಕಳಿಸ್ಬೋದು ಸ್ನೇಹಿತರೆ. ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಬಂದ ಮೇಲೆ ಗೊತ್ತಾಗುತ್ತೆ. ಹಾಗೆ ಮಲ್ಟಿ ಡಿವೈಸ್ ಲಾಗಿನ್ ಕೂಡ ಬರ್ತಾ ಇದೆ. ನೀವು ಸುಲಭವಾಗಿ ಐಫೋನಿಂದ ಆಂಡ್ರಾಯ್ಡ್ಗೆ ಅಥವಾ ಆಂಡ್ರಾಯ್ಡ್ನಿಂದ ಐಫೋನ್ಗೆ ಸ್ವಿಚ್ ಮಾಡಬಹುದು. ಹಾಗೆ ಒಂದೇ ಸಲ ಒಂದೇ ಅಕೌಂಟ್ನಿಂದ ತುಂಬ ಕಡೆ ಯೂಸ್ ಮಾಡ್ಬೋದು, ಅಂದರೆ ಫೋನು, ಲ್ಯಾಪ್ಟಾಪ್ ಅಥವಾ ಪಿ ಸಿ ಹೀಗೆ ಯೂಸ್ ಮಾಡ್ಬೋದು. ಇನ್ನೊಂದು ಫೀಚರ್ ಏನಂದರೆ, ನಾವು ಫೋಟೋ ಅಥವಾ ವಿಡಿಯೋಸ್ ಕಳಿಸಿದ ಮೇಲೆ ಅವರು ನೋಡಿದ ನಂತರ ಆಟೋ ಡಿಲೀಟ್ ಆಗುವಂಥ ಫೀಚರ್ ಕೂಡ ಬರ್ತಾ ಇದೆ. ಹಾಗಾಗಿ ಅವರು ಅದನ್ನು ಸೇವ್ ಕೂಡ ಮಾಡೋಕ್ಕಾಗೋದಿಲ್ಲ. ಇನ್ನೊಂದು ಫೀಚರ್ ನೋಡೋದಾದರೆ ಸ್ನೇಹಿತರೆ, ರೀಡ್ ಲೇಟರ್ ಅಂತ ಆಪ್ಷನ್ ಬರೋದ್ರಲ್ಲಿದೆ. ನೀವು ವೆಕೇಷನ್ಗೆ ಅಥವಾ ನಿಮಗೆ ಸ್ವಲ್ಪ ದಿನದವರೆಗೆ ವಾಟ್ಸಪ್ ಯೂಸ್ ಮಾಡಬಾರ್ದು ಅಂತೇನಾದರೂ ಇದ್ದರೆ, ಈ ಆಪ್ಷನ್ ಸೆಲೆಕ್ಟ್ ಮಾಡೋದ್ರಿಂದ ನಿಮಗೆ ಯಾವುದೇ ನೋಟಿಫಿಕೇಷನ್ ಬರಲ್ಲ. ಎಲ್ಲ ಮೆಸೇಜ್ ಸಪ್ರೇಟ್ ಫೋಲ್ಡರ್ನಲ್ಲಿರುತ್ತೆ. ನೀವು ಮತ್ತೆ ಯೂಸ್ ಮಾಡಬೇಕು ಅಂದ್ಕೊಂಡಾಗ ಆ ಮೆಸೇಜ್ಗಳನ್ನು ನೋಡಬಹುದು. ಸ್ನೇಹಿತರೆ, ಇವಿಷ್ಟು ಸದ್ಯದಲ್ಲೇ ವಾಟ್ಸಪ್ ಬಿಡುಗಡೆ ಮಾಡೋ ಫೀಚರ್ಸ್. ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಂ, ಹಾಗೆ ನಾನು ಎಚ್ಚರಿಕೆ ಸಂದೇಶದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸ್ನೇಹಿತರೆ, ಇತ್ತೀಚೆಗಷ್ಟೇ ಬಂದ ಹೊಸ ಎಚ್ಚರಿಕೆ ಸಂದೇಶ ಏನಪ್ಪ ಅಂದರೆ, ಸ್ನೇಹಿತರೆ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಕಡೆ ಸ್ಕ್ಯಾಮ್ಗಳು ನಡೀತಾನೆ ಇರುತ್ತೆ. ಈಗ ವಾಟ್ಸಪ್ನಿಂದ ಹೊಸ ಸ್ಕ್ಯಾಮ್ ಏನಪ್ಪ ಅಂತಂದರೆ, ಯಾರಾದರೂ ನಿಮ್ಮ ಫ್ರೆಂಡ್ ವಾಟ್ಸಪ್ ಅಕೌಂಟ್ನ ಹ್ಯಾಕ್ ಮಾಡಿ ಅವ್ರ ಅಕೌಂಟ್ನಿಂದ ನಿಮಗೆ ಒಂದು ಓ ಟಿ ಪಿ ಕಳಿಸಿ, ಬೇರೆ ಯಾರಿಗೋ ಕಳಿಸ್ಬೇಕಾಗಿತ್ತು, ನೀನು ಕಳಿಸಿದ್ದೀನಿ, ದಯವಿಟ್ಟು ರೀಸೆಂಡ್ ಮಾಡು ಅಂತ ಕೇಳ್ತಾರೆ ಸ್ನೇಹಿತರೆ. ಆಗ ನೀವು ಒಂದ್ಸಲ ಓ ಟಿ ಪಿ ಕಳಿಸಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ನಿಂದ ಹಣ ವರ್ಗಾವಣೆ ಆಗೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ದಯವಿಟ್ಟು ಅದರಿಂದ ತುಂಬಾ ಎಚ್ಚರಿಕೆ ವಹಿಸಿ ಸ್ನೇಹಿತರೆ. ನಿಮಗೆ ಯಾರೇ ಆಗಲಿ, ನಿಮ್ಮ ಮನೆಯವರೇ ಆಗಲಿ, ನಿಮಗೆ ಓ ಟಿ ಪಿ ಯಾವ್ದಾದ್ರು ಕಳಿಸ್ತಾ ಇದ್ದೀನಿ ಅಂತಂದರೆ, ಅವರು ನೇರವಾಗಿ ನಿಮ್ಮ ಜೊತೆ ಇದ್ದರೆ ಮಾತ್ರ ಅದ್ರ ಬಗ್ಗೆ ಗಮನ ಕೊಡಿ. ಎಲ್ಲೋ ದೂರದಲ್ಲಿದ್ದು ಫೋನಿಂದನೋ ಅಥವಾ ಮೆಸೇಜ್ನಿಂದನೋ ಓ ಟಿ ಪಿ ಕಳಿಸಿದ್ದೀನಿ ಕಳಿಸಿ ಅಂತೇನಾದರೂ ಹೇಳಿದ್ರೆ ದಯವಿಟ್ಟು ಯಾರಿಗೂ ಶೇರ್ ಮಾಡಬೇಡಿ ಸ್ನೇಹಿತರೆ. ಸ್ನೇಹಿತರೆ, ಇನ್ನು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಂ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.